ನಾವು ಗದಗ ಡಿಸ್ಟ್ರಿಕ್ಟ್ ಗಜೇಂದ್ರಗಡದಿಂದ ಬಂದಿದ್ದೀವಿ. ಹೊಸದಾಗಿ ಏನೋ ಅಪ್ಪು ಮಾಲೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಹೌದು. ಏನು ವಿಶೇಷ ಇದೆ? ವಿಶೇಷ ಅಂದರೆ 18 ದಿನ ವ್ರತ ಮಾಡಬೇಕು ಅಂತ ಇದೆ. ಅದರಲ್ಲಿ ನಾವು 3 ದಿನ ವ್ರತ ಮಾಡಿದ್ದೀವಿ. ಒಂದು ದಿನವೂ ಮಾಡ್ಬೋದು, 5 ದಿನವೂ ಮಾಡ್ಬೋದು, ಅಥವಾ 18 ದಿನವೂ ಮಾಡ್ಬೋದು ಅಂತ ನಮ್ಮ ಹೊಸಪೇಟೆ ಜನ ಹೇಳಿರೋದು. ಅವರೇ ಮೊದಲಿಂದ ಪ್ರಾರಂಭ ಮಾಡಿರೋದು. ನಾವು ಗದಗ ಡಿಸ್ಟ್ರಿಕ್ಟು ಗಜೇಂದ್ರಗಡದಿಂದ ಮಾಲೆ ಹಾಕ್ಕೊಂಡು ಬಂದಿದ್ದೀವಿ. ಅಲ್ಲಿಂದ ಇರ್ಮುಡಿನೂ ತಂದಿದ್ದೀವಿ. ಅಣ್ಣನ ಸಮಾಧಿ ಹತ್ರ ಇಟ್ಟಿದ್ದೀವಿ. ಎಲ್ಲಿಟ್ಟಿದ್ದೀರಾ? ಅಣ್ಣನ ಸಮಾಧಿ ಹತ್ರನೇ ಇಟ್ಟು ಬಂದಿದ್ದೀವಿ. ಆಮೇಲೆ ಹೊಸಪೇಟೆ ಜನ ಬಂದಮೇಲೇ ಆನಂತರ ಅದನ್ನು ತೆಗಿತಾರೆ. ತೆಗೆದ ಆನಂತರ ಅದನ್ನ ಪೂಜೆಯನ್ನು ಮಾಡ್ತಾರೆ. ಎಷ್ಟು ದಿನ ಎಷ್ಟು ಜನ ಮಾಡ್ತಿದ್ದಾರೆ ಈ ಥರ? ಸುಮಾರು ಜನ ಮಾಡ್ತಾಯಿದ್ದಾರೆ ಹೊಸಪೇಟೆಯಲ್ಲಿ. ಇನ್ನು ಮುಂದಿನ ವರ್ಷ ಇನ್ನೂ ಜಾಸ್ತಿನೇ ಆಗುತ್ತೆ ಈ ಮಾಲಾಧಾರಣೆ ಮಾಡೋದು. ಇವಾಗ ಅಯ್ಯಪ್ಪ ಸ್ವಾಮಿ ಮಾಲೆ ಅಂತ ಹಾಕ್ತಾರೆ, ಆಮೇಲೆ ಸೇವಾಲಾಲ್ ಮಾಲೆ ಅಂತ ಹಾಕ್ತಾರೆ, ಆಂಜನೇಯ ಮಾಲೆ ಅಂತ ಹಾಕ್ತಾರೆ. ಅದೇ ಸೇಮ್ ಇವಾಗ ಪುನೀತ್ ಮಾಲೆ ಅಂತಲೂ ಕೂಡ ಹಾಕ್ತಾ ಇದ್ದೀವಿ. ಮುಂದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಅಂತಲೂ ಕೂಡ ನಾವು ಭರವಸೆ ನೀಡ್ತಾ ಇದ್ದೀವಿ. ಈಗ ನೀವು ಮಾಲೆ ಹಾಕಿದ್ರಲ್ಲ, ನಿಮ್ಗೇನಾದರೂ ಒಳ್ಳೇದು ಕಾಣ್ತಾ ಇದೆಯಾ ಜೀವನದಲ್ಲಿ? ಇದೇ ಮೊದಲನೇ ಸರಿ ಅಲ್ವಾ? ಇನ್ನು ಮುಂದೆ ಒಳ್ಳೇದಾಗತ್ತೆ ಅನ್ನೋ ಭರವಸೆ ಇದೆ. ಅವ್ರು ಇದ್ದಾಗಲೇ ಈ ರೀತಿ ಇಷ್ಟೆಲ್ಲ ಮಾಡಿದ್ದಾರೆ, ಇನ್ನು ಅವ್ರು ದೇವರಾಗಿದ್ದಾರೆ ಅಂದರೆ ಇನ್ನು ಎಷ್ಟೆಲ್ಲ ಮಾಡ್ಬೋದು ಅಂತ ನಮ್ಮ ಊಹೆ. ನೀವು ಮಾಲೆ ಹಾಕ್ತೀನಿ ಅಂದಾಗ ನಿಮ್ಮ ಮನೇಲಿ ಏನಂದ್ರು? ಇಲ್ಲ ಇಲ್ಲ, ಯಾರು ಏನೂ ಅಂದಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ರಾಜ್ಕುಮಾರ್ ಫ್ಯಾಮಿಲಿ ಅಭಿಮಾನಿಗಳೇ, ಆದ್ದರಿಂದ ಅವ್ರ ದಾರಿಯಲ್ಲೇ ನಾವು ಬರ್ತಾ ಇರೋದು. ನಾವು ಪಕ್ಕ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು. ಮಗನಿಗೆ ಅಜಯ್ ಅಂತ ಹೆಸರಿಟ್ಟಿದ್ದೀನಿ, ಮಗಳಿಗೂ ಅಣ್ಣನ ಮಗಳ ಹೆಸರೇ ಇಟ್ಟಿರೋದು ಧೃತಿ ಅಂತ. ನನ್ನ ಮೂರನೇ ಮಗಳ ಹೆಸರನ್ನು ಭಾರತಿ ಅಂತ ಇಟ್ಟಿರೋದು. ಇಂಡಿಯಾ ವರ್ಲ್ಡ್ ಕಪ್ ಹೊಡೆದಾಗ ಹುಟ್ಟಿರೋ ಕೂಸೋದು. ಅಷ್ಟು ದೊಡ್ಡ ಅಭಿಮಾನಿಗಳು ನಾವು. ಎಷ್ಟು ಸಲ ಬಂದ್ರೂ ಕೂಡ ಅಣ್ಣನ ದರ್ಶನ ಮಾಡೋದಾಗಲಿಲ್ಲ ನಮ್ಮ ಕಡೆಯಿಂದ. ತುಂಬ ಸಲ ಬಂದಿದ್ದೀನಿ ನಾನು, ಯಾವಾಗಲೂ ಒಂದು ಸಲ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಅದು ಆಸೆ ಆಸೆಯಾಗಿ ಉಳಿಯಿತು, ಆಗಲಿಲ್ಲ. ಇವಾಗಲಾದರೂ ಈ ಮುಖಾಂತರ ಆದರೂ ಬಂದು ಅವ್ರಿಗೆ ನಾನು ನೋಡಬೇಕು ಅಂತ ಆಸೆ ಇದೆ ಅಷ್ಟೇ. ಈಗ ದೊಡ್ಡ ಮನೆಯವ್ರನ್ನ ಯಾರನ್ನಾದ್ರೂ ಭೇಟಿ ಮಾಡಿದ್ರಾ? ಇಲ್ಲ, ಯಾರಿಗೂ ಮಾಡಿಲ್ಲ. ರಾಘಣ್ಣ ಅವ್ರು ಇನ್ನೂ ಹೊರಗಡೆ ಹೋಗಿದ್ದಾರಂತೆ. ಯುವರಾಜ್ ಕುಮಾರ್ ಅವ್ರು ಬರ್ತಾ ಇರುತ್ತೆ, ಅವ್ರಿಗೋಸ್ಕರ ವೇಟಿಂಗ್. ನಾವು ನೋಡಿಬಿಟ್ಟೆ ಹೋಗ್ತೀನಿ ಊರಿಗೆ, ಅಲ್ಲಿವರೆಗೂ ಹೋಗಲ್ಲ ನಾನು. ನಾಳೆ ಬಂದು ಅಪ್ಪ ಸರ್ ಅವರು ಹುಟ್ಟಿದಪ್ಪ ಇದೆ, ನಾಳೆ ಏನು ವಿಶೇಷತೆ? ನಾಳೆ ನಮ್ಮೂರಲ್ಲಿ ರಕ್ತದಾನ, ನೇತ್ರದಾನ, ಅನ್ನ ಸಂತರ್ಪಣೆ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಹಾಲು ಹಣ್ಣು ವಿತರಣೆ ಮಾಡ್ತಾ ಇದ್ದೀವಿ. ಆನಂತರ ರಸಮಂಜರಿ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ ನಾವು ನಮ್ಮೂರಲ್ಲಿ ಗಜೇಂದ್ರಗಡದಲ್ಲಿ. ಮಾಲೆ ಎಲ್ಲ, ಮಾಲೆ ವಿಸರ್ಜನೆ ಎಲ್ಲ ಯಾವಾಗ ನಡೆಯುತ್ತೆ? ಮಾಲೆ ವಿಸರ್ಜನೆ ಎಲ್ಲ ಹಂಪಿಯಲ್ಲೇ ನಡೆಯೋದು. ತುಂಗಭದ್ರಾ ನದಿ? ಇಲ್ಲ 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 ಇಲ್ಲ, ಅದು ಯಾವುದು ವೀರಭದ್ರ ಸ್ವಾಮೀಜಿ ಅಲ್ಲ, ವೀರಭದ್ರ ಸ್ವಾಮೀಜಿಯ ಗುಡಿಯಲ್ಲಿ ಅದನ್ನ ವಿಸರ್ಜನೆ ಮಾಡೋದು. ಈಗ ಎಷ್ಟು ಜನ ಬಂದಿದ್ದಾರೆ ಇಲ್ಲಿಗೆ? ನಾವು ಒಬ್ಬರೇ ಬಂದಿದ್ದೀವಿ ಗಜೇಂದ್ರದಿಂದ. ನಾನು ನಮ್ಮ ಬ್ರದರ್ ಬಂದಿದ್ದೀವಿ, ಕುಮಾರವ್ಯಾಸ ಗುಲೋತ್ರ ಅಂತೇಳಿ, ಇಬ್ಬರು ಬಂದಿದ್ದೀವಿ. ಅದರಲ್ಲಿ ನಾವು ಮಾಲೆ ಹಾಕ್ಕೊಂಡು ಬಂದಿದ್ದೀವಿ, ಇರ್ಮುಡಿ ಹಾಕ್ಕೊಂಡು ಬಂದಿದ್ದೀವಿ. ಮುಂದಿನ ವರ್ಷ ಯಾವ ಥರ ಇರುತ್ತೆ ಅಂತ? ಮುಂದಿನ ವರ್ಷ ತುಂಬ ಚೆನ್ನಾಗಾಗತ್ತೆ. ಇನ್ನೂ ಹೆಚ್ಚೆಚ್ಚಿನ ಜನ ಎಲ್ಲ ಮಾಲೆ ಹಾಕ್ತಾರೆ. ನಾನು ಕೂಡ ಒಬ್ಬನೇ ಬರೋಲ್ಲ, ಜೊತೆಗೆ ನನ್ನ ಮಗನೂ ಕರ್ಕೊಂಬರ್ತೀನಿ. ಮಾಲೆ ಹಾಕ್ಕೊಂಡೇ ಕರ್ಕೊಂಬರೋದು. ನಾನು ಪ್ರತಿ ವರ್ಷ ಬರ್ತಾ ಇರೋದೆ, ನಾನು ಇರೋವರೆಗೂ ಬರ್ತಾ ಇರ್ತೀನಿ. ಅಪ್ಪವ್ರು ಯಾವ ಸಿನಿಮಾದಿಂದ ನಿಮ್ಗೆ ಇಷ್ಟ ಆಗಿದೆ? ನಮ್ಗೆ ಎಲ್ಲ ಸಿನಿಮಾನೂ ತುಂಬ ಇಷ್ಟ. ಅವರು ಮೊದಲೇ ಫಿಲ್ಮಲ್ಲಿ ಹೀರೋ ಆಗಿ ಬಂದಾಗಂತೂ ಫಿದಾ ಆಗ್ಬಿಟ್ಟು ಎಲ್ಲರವ್ರಿಗೆ. ಹೆಂಗಿರ್ತಾರೆ ಡಾಕ್ಟರ್ ರಾಜ್ಕುಮಾರ್ ಮಗ ಅಂತ ನೋಡೋ ಒಂದು ಕುತೂಹಲ ಕೂಡ ಇತ್ತು ಅವಾಗ. 2002 ಅಪ್ಪು ಪಿಕ್ಚರ್ ಬಂದಾಗ ನಾವು ಅವಾಗ 9th ಇರ್ಬೋದು. ಅವಾಗ ನಾವು ನೋಡ್ಬೇಕಾದ್ರೆ ಸಿನಿಮಾ ಎಲ್ಲ ನೋಡಬೇಕಂದ್ರೆ ಮನೇಲೆಲ್ಲ ಬಡಿಸ್ಕೊತಿದ್ವಿ ಅವಾಗ. ಓದು ಓದು ಅಂತಿದ್ರೆ ಅಷ್ಟು ಫಿಲ್ಮ್ ನಮ್ಗೆ ಹುಚ್ಚು ಅವಾಗಲಿಂದನೂ. ಈಗೂ ಅಷ್ಟೇ, ನಮಗೆ ರಾಜ್ ಕುಟುಂಬದ ಮೇಲೆ ಅಷ್ಟೊಂದು ಅಭಿಮಾನ, ಅಷ್ಟೊಂದು ಗೌರವ ನಮಗೆ. ಅಪ್ಪು ಮಾಲೆ ಒಂದ್ಸರಿ ತೋರಿಸ್ಬೋದ? ಸ್ಟ್ರೈಟ್ ಮಾಡಿ.